ಮನೆ ಯಡಿಯೂರಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಹೇಳಿದ್ರ ನಾನು ಯಾವುದನ್ನು ಕೂಡ ನನ್ನದು ಉತ್ತರ ಕೊಡಲ್ಲ, ನನಗೆ ಇದು ಉತ್ತರ ಬೇಕು, ನೀವು ಕೊಡಲ್ಲ ಅಂದರೆ ರಾಜ್ಯ ಜನ ಬಿಡಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿಲ್ವಾ, ಹಿಂದುತ್ವನ ಪಕ್ಕಕ್ಕೆ ಸರಿಸಿಲ್ವಾ, ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿಲ್ವಾ, ಅನೇಕ ಕ್ಷೇತ್ರಗಳಲ್ಲಿ ಸೋಲ್ತಾರೋ ಗೆಲ್ತಾರೋ, ನನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದು ಟಿಕೆಟ್ ತೊಗೊಂಡಿಲ್ವಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹೀನ ಸ್ಥಿತಿಗೆ ಬರೋದಕ್ಕೆ ನಿಮ್ಮದು ಒಂದು ಪ್ರಮುಖ ಪಾತ್ರ ಅಲ್ವಾ? ಉತ್ತರ ಕೊಡಬೇಕು. ಈಶ್ವರಪ್ಪನವರ ಯಾವುದೇ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂದರೆ ಅರ್ಥ ಏನು? ನಾನು ಹೇಳೋದನ್ನು ಸತ್ಯ ಅಂತ ಇಡೀ ರಾಜ್ಯ ಜನ ಹೇಳ್ತಾ ಇದ್ದಾರೆ. ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿದ್ದೆ. ನಾನು ಎಲ್ಲ ವಕೀಲರು ಹೇಳ್ತಾ ಇದ್ರು, ನೀವು ತೊಗೊಂಡಿರೋಂಥ ಹೆಜ್ಜೆ, ದಿಟ್ಟ ಹೆಜ್ಜೆ ಇದು ಸರಿ ಇದೆ, ನಿಮ್ಮ ಸಿದ್ಧಾಂತ ಸರಿ ಇದೆ, ನಿಮ್ಮ ಜೊತೆ ನಾವು ಇರ್ತೇವೆ. ಅವ್ರಗಳ ಭಾವನೆನ ನಾನು ಇವತ್ತು ಯಡಿಯೂರಪ್ಪನ ಮುಂದೆ ಇಡ್ತಾ ಇರೋದು, ವಕೀಲರ ಭಾವನೆ. ಉತ್ತರ ಕೊಡಲಿ ಅವರು. ಇತ್ತಲಾಗೆ ಇಬ್ಬರು ಮಕ್ಕಳು ಇಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ರಾಘವೇಂದ್ರ ಅವರು, ಈಶ್ವರಪ್ಪ ಏನು ಹೇಳಿದ್ರು ಕೂಡ ನನಗೆ ಆಶೀರ್ವಾದ ಇದು ಅನ್ನೋ ಮಾತು ಅವರು ಹೇಳಿದ್ದಾರೆ. ವಿಜಯೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ವಿಜಯೇಂದ್ರ ಎಳಸು, ಏನು ಹೇಳಬೇಕು, ಏನು ಮಾತಾಡಬೇಕು, ಹಿರಿಯರ ಬಗ್ಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾನು ಹೇಳಿದೆ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ನಾನು, ಇನ್ನೂ ಅನೇಕ ಹಿರಿಯರು 35-40 ವರ್ಷ ತಪಸ್ ರೂಪದಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ. ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಈ ಮಾತನ್ನು ಹೇಳಿದ್ದಾರೆ. ಯಾವಾಗಲೂ ಕೂಡ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಂತೆ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಇಲ್ವಾ? ಇವತ್ತು ಎಲ್ಲ ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿಸಿಲ್ವಾ? ಎಲ್ಲಿ ಬೇಕೋ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ವಾ? ಇದಕ್ಕೆ ಉತ್ತರ ಕೊಡಲಿ ವಿಜೇಂದ್ರ, ಇದಕ್ಕೆ ಉತ್ತರ ಕೊಡಲಿ ಯಡಿಯೂರಪ್ಪನವರು. ಚುನಾವಣೆ ಅಂತಂದ ತಕ್ಷಣ ಇವತ್ತಿಗೂ ನಾನು ಭಾರತೀಯ ಜನತಾ ಪಾರ್ಟಿನೇ, ಪ್ರಶ್ನೆ ಬೇರೆ. ಆದರೆ ಇಡೀ ರಾಜ್ಯದಲ್ಲಿರೋಂಥ ಕಾರ್ಯಕರ್ತರ ಮನಸ್ಸಿನ ಭಾವನೆ ನಾನು ಇಲ್ಲಿವತ್ತು ಹೇಳ್ತಾ ಇರೋದು ನಿಮ್ಮ ಮುಂದೆ. ಬಿ ಜೆ ಪಿಯಲ್ಲಿ ಇದ್ದಿದ್ದರೆ, ನಾನು ಪಕ್ಷೇತರ ಸ್ಪರ್ಧೆ ಮಾಡದಿದ್ದರೆ ಈ ಪ್ರಶ್ನೆಗಳು ನಾನು ಕೇಳೋಕ್ಕೆ ನೇರವಾಗಿ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಹಿಂದುತ್ವವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಲಿ ಇರೋರು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಹುಡುಗರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಪಕ್ಷದ ಶಿಸ್ತು, ಅದಕ್ಕೆ ಬದ್ಧವಾಗಿರಬೇಕು, ಹಿರಿಯರ ಮಾತು ಕೇಳಬೇಕು ಈ ಲೆಕ್ಕದಲ್ಲಿ. ಆದರೆ ಶಿಸ್ತು, ನಿಷ್ಠೆ, ಹಿರಿಯರ ಮಾತು ಕೇಳಬೇಕು ಅಂತ ಸುಮ್ಮನೆ ನಾವು ಕೂತರೆ ನಮಗೇನೋ ಒಂದು ಅಧಿಕಾರ ಸಿಗ್ಬೋದು. ಆದರೆ ಆ ಅಧಿಕಾರಕ್ಕೋಸ್ಕರ ಇಡೀ ಪಕ್ಷವನ್ನು ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರೋದು.